सुद्दि अपसातर्तवल्ल पेपर अल्ली टीवी अल्ली नोड्ता इद्दीरि ಯಾಕಂತ ತಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ನಮ್ಮ ಸ್ಟೇಟ್ ಇಂಟೆಲಿಜೆನ್ಸ್ ಇರ್ತೈತೆ ಅವ್ರ ಮುಖಾಂತರ ಒಂದು ವಿಷಯ ಕ್ಲಿಯರ್ ಮಾಡಿಬಿಡೋಣ ಎರಡು ಸಾವಿರ ಯಾಕಂದ್ರೆ ಒಂದು ಎರಡು ಮೂರು ವಿಷಯ ರಾಜಕೀಯ ಮಾತಾಡ್ತಾನ ಅವಕಾಶ ಕೊಡ್ತೀರಿ ಅಂದ್ರೆ ಅದಕ್ಕೆ 2023 ಚುನಾವಣೆ ಬರ್ತಾ ಇದೆ ಆ ಚುನಾವಣೆಯಲ್ಲಿ ಅರಬಾವಿ ಮತಕ್ಷೇತ್ರದಿಂದ ನಿಮ್ಮೆಲ್ಲರ ಆಶಯನ ಭಾರತೀಯ ಜನತಾ ಪಾರ್ಟಿಯಿಂದ ಅಭ್ಯರ್ಥಿಯಾಗಿ ಎಲೆಕ್ಷನ್ ಇಲ್ಲ ಆಗ್ತಾನೆ ಅದನ್ನು ಬಿಟ್ಟು ಬೇರೆ ಯಾವುದೇ ಪಾರ್ಟಿಯೂ ಇಲ್ಲ ಆಗ್ತಿಲ್ಲ ಅದಕ್ಕೆ ಪೇಪರಲ್ಲಿ ಮತ್ತೆ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ಗೋಕಾಕಿನ ಬಿಜೆಪಿಯಿಂದ ನಿಲ್ತಾರೆ ಅದಕ್ಕೆ ದಯಮಾಡಿದ್ರು ಯಾರು ಈ ತರ ಡಿಜೆಗೆ ದಯಮಾಡಿ ರಿಪೋರ್ಟ್ ಮಾಡಿದ್ರು ಯಾಕಂದ್ರೆ ನಮ್ಮ ವೈರಿಗಳು ಏನಪ್ಪಿಸ್ತಾರೆ ಅಂದ್ರೆ ಒಟ್ ಅವ್ರು JDS ಹೋಗ್ತಾರೋ ಅವ್ರು ಕಾಂಗ್ರೆಸ್ ಹೋಗ್ತಾರೋ ಅಲ್ಲಿ ಹೋಗ್ತಾರೆ ಹಿಂಗೆ ಹೇಳ್ಕೋತ ಕೊಡ್ತಾರೆ ಅದಕ್ಕೆ ಈ ಸ್ಟ್ಯಾಂಡ್ ನಮಗೆ ಕ್ಲಿಯರ್ ಐತೆ ಅದಕ್ಕೆ ಮಾಧ್ಯಮ ಯಾಕಂದ್ರೆ ಬರಿಬೇಕಾದ ದಿವಸ ಬರ್ತಾರೆ ಯಾಕಂದ್ರೆ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಯಾಕಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅಮಿತ್ ಶಾ ಇರತಕ ಇನ್ನೂ ನಮ್ಮ ಪಕ್ಷನ 10 ವರ್ಷ ಯಾರು ಅಳಗಾಡಿಸಕ ಆಗೋದಿಲ್ಲ ಅಷ್ಟು ಗಟ್ಟಿಯಾಗಿ ನರೇಂದ್ರ ಮೋದಿ ಅವರ ಕೇಂದ್ರದಲ್ಲಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೆಲಸ ಮಾಡೋದು ನನಗೆ ಗೊತ್ತೈತೆ ಈಗ ವಿಶೇಷವಾಗಿ ರಾಜಾಪುರದಲ್ಲಿ ಎಲ್ಲರೂ ಹಿಂದೆ ಹಿಂದೆ ಗಂಟಲೆ ಮಂದಿ ಬಂದು ಮೂರು ರೋಡ್ ಹೇಳಿದ್ರೆ ಈಗ ಮೂರು ರೋಡ್ ಒಳಗೆ 48 ನೀವು ಪಂಚಾಯತಿಂದ ಹಾಕಿ ಮಾಡ್ಕೊಂಡಿರಿ ಮುಂದೆ ಈಗ ಮಾಡಿಸ್ಬೇಕಂದ್ರೆ ನಾವೇ ಬೇಕು ಆ ಮೂರು ರೋಡ್ ಮಾಡಿಕೊಡ್ತೈತಿ ರಾಜಾಪುರದವ್ರು ಎಲ್ಲರೂ ಆರಾಮಾಗಿರಿ ವಿಠಲ್ ಪಾಟ್ಲು ಎಲ್ಲರೂ ಬಂದಿರು ಅದಕ್ಕೆ ಆ ರೋಡ್ಗಳ ಇಂಥವೆಲ್ಲ ಮಾಡಬೇಕಂದ್ರೆ ನಾವೆಲ್ಲ ಗಟ್ಟಿಯಾಗಿರ್ತೀವಿ ಮಾಡ್ತೀವಿ ಅದಕ್ಕೆ ನಾವೆಲ್ಲರೂ ಮುಂದಿನ ದಿನಮಾನದಲ್ಲಿ ಇದೇ ಪಾರ್ಟ್ ಆಗಿದ್ದ ಇದಕ್ಕೆ ಎಲೆಕ್ಷನ್ ನಿಲ್ತೀವಿ ಈಗ ಯಾಕಂದ್ರೆ ನೀವೆಲ್ಲರೂ ಈಗ ಹೇಳಿಬಿಡ್ತಾನೆ 5 ತಾರೀಕು ಗುಜರಾತ್ ಎಲೆಕ್ಷನ್ ಮುಗಿತೈತೆ ಈಗ ಹೇಳಿಬಿಡ್ತಾನೆ 8 ತಾರೀಕು ರಿಸಲ್ಟ್ ಬಂದಂತಾರೆ ಸುಮಾರು 120 ಸೀಟ್ ಗುಜರಾತ್ ನಾನು ಬಿಜೆಪಿ ಗೆಲ್ತು ಹಿಮಾಚಲದಾಗೂ ನಾವು ಗೆಲ್ತೀವಿ ಅದಕ್ಕೆ ಅಲ್ಲಿ ಸರ್ಕಾರ ಬಂದೈತಿ ಆಮೇಲೆ ನಾವು ಕರ್ನಾಟಕ ಮತ್ತೆ ನಮ್ಮೆಲ್ಲ ಹೈಕಮಾಂಡ್ ಬಂದ್ ಕೇಸ್ ಮಾಡ್ತಾರೆ ಅದಕ್ಕೆ ಬಿಜೆಪಿ ಸರ್ಕಾರ ಇತ್ತಂದ್ರೆ ನೀವೆಲ್ಲ ಆರಾಮಾಗಿರ್ತೀರಿ ನಾವು ಅಧಿಕಾರದಾಗ ಇದ್ರೆ ನಿಮ್ಮೆಲ್ಲ ಕೆಲಸ ಆಗ್ತದೆ ಅದಕ್ಕೆ ಆ ದೃಷ್ಟಿಯಿಂದ ನಾವೆಲ್ಲರೂ ಕೆಲಸ ಮಾಡ್ಕೊಂಡು ಹೋಗೋಣ ಅದಕ್ಕೆ ನಾವೆಲ್ಲರೂ ಮುಂದಿನ ದಿನಮಾನದಲ್ಲಿ ಎಲ್ಲಾ ಸಮಾಜದ ಎಲ್ಲಾ ಸಮಾಜ ಓಟ್ ತಗೊಂಡು ಈ ಭಾಗದಲ್ಲಿ ಶಾಸಕರಾಗೋಣ ಎಲ್ಲರೂ ಪ್ರೀತಿಯಿಂದ ವಿಶ್ವಾಸದಿಂದ ಗೆದ್ಕೊಂಡು ನಾವೆಲ್ಲರೂ ತಗೊಂಡು ಯಾಕಂದ್ರೆ ದ್ವೇಷ ಮಾಡಿ ಸಿಟ್ಟು ಮಾಡಿ ಯಾರನ್ನ ಭೇದ ಹೊಡೆದು ಬೇಡ ಯಾರ ಇದ್ರೆ ನಮ್ಮಿಂದ ಇದ್ದು ದೂರ ಆಗಿ ಹೋಗಿದ್ರೆ ಅವರೆಲ್ಲ ಕರೆದು ಮಾತಾಡಿ ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲಾ ಜಾತಿ ಓಟ್ ತಗೊಂಡು ಈ ಭಾಗದಲ್ಲಿ MLA ಆಗಿ ಆಯ್ಕೆ ಆಗೋಣ ನಿಮ್ಮೆಲ್ಲರೂ ಆಶೀರ್ವಾದದಿಂದ ಅದಕ್ಕೆ